ಸಕ್ಕರೆಯ ಮುಗ್ವಾರ್ತೆಗೆ ಸ್ವಾಗತ. ನಾನು ಭೂಮಿಕಾ ಗಾಂಧಿ. ಈ ಹೊತ್ತಿನ ಅಪ್ಡೇಟ್ಸ್. ಶಿಕ್ಷಣ ಸಚಿವ ಬಿಸಿ ನಾಗೇಶ್ ರವರ ಮನೆಗೆ ಎನ್ಎಸ್ಯುಐ ಕಾರ್ಯಕರ್ತರು ಮುತ್ತಿಗೆ ಯತ್ನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತುಮಕೂರು ಜಿಲ್ಲಾ ಕಾರಾಗೃಹದಲ್ಲಿರುವ ಎನ್ಎಸ್ಯುಐ ಕಾರ್ಯಕರ್ತರನ್ನು ಯೂತ್ ಕಾಂಗ್ರೆಸ್ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ರಕ್ಷಾರಾಮಯ್ಯ ಭೇಟಿ ನೀಡಿದರು. ಜಿಲ್ಲಾ ಕಾರಾಗೃಹಕ್ಕೆ ರಕ್ಷಾರಾಮಯ್ಯ, ವಿಧಾನ ಪರಿಷತ್ ಸದಸ್ಯ ರಾಜೇಂದ್ರ ಜೊತೆಗೆ ಇಬ್ಬರು ಒಟ್ಟಿಗೆ ತೆರಳಿ ಬಂಧನದಲ್ಲಿರುವ ವಿದ್ಯಾರ್ಥಿಗಳನ್ನ ಭೇಟಿ ಮಾಡಿ ಮಾಹಿತಿ ಪಡೆದುಕೊಂಡರು. ಆನಂತರ ಕಾರಾಗೃಹದಿಂದ ಹೊರಬಂದು ಸುದ್ದಿಗಾರರೊಡನೆ ಮಾತನಾಡಿ ಅಮಾಯಕ ವಿದ್ಯಾರ್ಥಿಗಳನ್ನ ಬಿಡುಗಡೆ ಮಾಡಬೇಕೆಂದು ಕೋರಿದರು. ಇನ್ನು ಘಟನೆ ನಡೆದಿರುವುದೇ ಬೇರೆ, ಕೇಸ್ ಹಾಕಿರುವುದೇ ಬೇರೆ ಎಂದು ರಕ್ಷಾರಾಮಯ್ಯ ಹೇಳಿದ್ದಾರೆ. ಎಲ್ಲ ಯುವಕರು, ಎಲ್ಲ ನಮ್ಮ ಸ್ಟೂಡೆಂಟ್ಸ್ ಇದ್ದಾರೆ ಅಲ್ಲಿ. ಒಂದು ಕುವೆಂಪುನ ಮತ್ತು ಬಸವಣ್ಣನ ಒಂದು ಇನ್ಸಲ್ಟ್ ಮಾಡಿರೋದಕ್ಕೆ ಒಂದು ಪ್ರತಿಭಟನೆ ಮಾಡಿದ್ದಾರೆ. ಅದೇ ಪ್ರತಿಭಟನೆನ ಬೇರೆ ಒಂದು ಕೇಸ್ಗಳ ಥರ ಬೇರೆ ಒಂದು ಆ್ಯಂಗಲ್, ಪೊಲಿಟಿಕಲ್ ಆ್ಯಂಗಲ್ ಕೊಟ್ಕೊಂಡು ಅಮಾಯಕರು ಎಲ್ಲ ವಿದ್ಯಾರ್ಥಿಗಳನ್ನ 24 ಜನ, ಒಂದು ಮೊದಲನೇ ಸಲ 8 ಜನ, ಆಮೇಲೆ ಪುನಃ 15 ಜನ, ಆಮೇಲೆ ಪುನಃ ಒಂದು 2-3 ಜನ, ಹಿಂಗೆ ಮಾಡಿಕೊಂಡು ಅದರ ಅತ್ಯಾಚಾರ ಮಾಡಿದ ಮೇಲೆ ಇವತ್ತು ಕೇಸ್ ಹಾಕಿದ್ದಾರೆ. ABBP ಸ್ಟೂಡೆಂಟ್ಸ್ ಮೇಲೆ ಇವತ್ತು ಹಾಕಿದ್ದಾರೆ. ಅಲ್ಲೇ ಮಾಡಿರೋದು ಅವರು, ಅವ್ರಿಗೂ ಇದೇ ಸೆಕ್ಷನ್ಗಳು ಹಾಕ್ಬಿಟ್ಟು ಕೇಸ್ಗಳು ಕ್ಲಿಯರ್ ಮಾಡ್ತಾರೆ. ಒಂದೇ ಈ ವಾರದಲ್ಲಿ ಪ್ರತಿಯೊಬ್ಬರು ಸ್ಟೂಡೆಂಟನ್ನು, ಅಮಾಯಕ ಸ್ಟೂಡೆಂಟ್ಸ್ನ ಮತ್ತು ನಮ್ಮ NSY ಅಧ್ಯಕ್ಷನ ರಿಲೀಸ್ ಮಾಡಲೇಬೇಕು. ಸೆಷನ್ಸ್ ಕೋರ್ಟಲ್ಲಾಗಿರಲಿ, ಆ ಒಂದು ಜಡ್ಜ್ಮೆಂಟ್ ಬಂದು ರಿಲೀಸ್ ಆಗಲೇಬೇಕು. ಇದು ನಮ್ಮ ಬಸವಣ್ಣ ಮತ್ತು ಕುವೆಂಪುನೆಲ್ಲ ಅವಮಾನ ಮಾಡಿದ ಒಂದು, ಅದಕ್ಕೆ ಇವರು ಪ್ರತಿಭಟನೆ ಮಾಡಿದ್ದಕ್ಕೆ ಈ ಶಿಕ್ಷೆ ಬರಬಾರ್ದಾಗಿತ್ತು. ಸೊ ನಮ್ಮ KPCC ಲೀಗಲ್ ಸೆಲ್ ಅವರು ಮತ್ತು ನಮ್ಮ MHC ಶ್ರೀ ರಾಜೇಂದ್ರ ಅಣ್ಣನವರು ಇವತ್ತೆಲ್ಲ ವ್ಯವಸ್ಥೆಗಳನ್ನ ಮಾಡಿದ್ದಾರೆ. ರಾಜ್ಯಸಭೆ ಚುನಾವಣೆ ಮುಗಿದ ನಂತರ ಇಡೀ ರಾಜ್ಯದಲ್ಲಿ ಚಡ್ಡಿ ಸುಡುವ ಮೂಲಕ ಪ್ರತಿಭಟನೆ ನಡೆಸಲಾಗುವುದು ಎಂದು MLC ರಾಜೇಂದ್ರ ಹೇಳಿದ್ದಾರೆ. ಇನ್ನು ವಿದ್ಯಾರ್ಥಿಗಳು ಚಡ್ಡಿ ಸುಟ್ಟಿಲ್ಲ, ಪೇಪರ್ ಹತ್ತಿಕೊಂಡಿದೆ ಅಷ್ಟೇ ಎಂದು ರಾಜೇಂದ್ರ ಹೇಳಿದ್ದಾರೆ. ಕಾಕಿ ಚಡ್ಡಿ ಎಲ್ಲರೂ ಹಾಕ್ತಾರಪ್ಪ, RSS ಬ್ರ್ಯಾಂಡ್ ಅಂತಲ್ಲ, ಒಳಗಡೆ ಹಾಕಿರೋ ಕಲರ್ ಯಾರು ನೋಡಿರ್ತಾರೆ, ಯಾರು ನೋಡಿರ್ತಾರ ಹೇಳ್ತಾರೆ ಅಷ್ಟೇ. ಅದನ್ನ ಇದ್ರ ಬಗ್ಗೆ ಈ ನಮಗೇನಾಗಿದೆ, ರಾಜ್ಯಸಭಾ ಸ್ವಲ್ಪ ಚುನಾವಣೆಯಲ್ಲಿ ಮುಖಂಡಗಳು ಬ್ಯುಸಿ ಇರೋದ್ರಿಂದ 10 ನಂತರ, 10 ರಾಜ್ಯಸಭಾ ಚುನಾವಣೆ ಆದ ನಂತರ ಇದ್ರ ಬಗ್ಗೆ ನಾವು ಇಡೀ ರಾಜ್ಯದಲ್ಲಿ ಚಡ್ಡಿಯನ್ನು ಸುಡುವಂಥದ್ದನ್ನು ನಾವು ಪಕ್ಷದ ವತಿಯಿಂದ NSY ಕಡೆಯಿಂದನೇ ಮಾಡಿಸ್ತೀವಿ ನಾವು. ಸರಿ, ಈಗ RSS ಚಡ್ಡಿನೇ ಟ್ರೇಡ್ ಮಾರ್ಕ್ ಅಥವಾ ಅವರೇನು ಮಾಡ್ಕೊಂಡಿಲ್ಲ ಆ ಥರ? ಹೌದು, ಮತ್ತು ಅವ್ರು ಯಾಕೆ ನಮ್ಮದು ಅಂತ, ಅವ್ರು ಯಾಕೆ ನಮ್ಮದು ಅಂತ ಅದೇ ಹೇಳದ್ನಲ್ಲಪ್ಪ, ಯಾರು ಯಾವ ಕಲರ್ ಹಾಕಿದ್ದಾರೆ ಯಾರು ನೋಡಿರ್ತಾರೆ ರೀ ನಮ್ಮದು. ನಾವು ಚಡ್ಡಿ ಸುಟ್ಟಿ ಸುಟ್ಟಿರೋದಕ್ಕೆ ಏನಿದೆ, ಪೇಪರ್ ಹತ್ಕೊಂಡ್ರೆ ನೋಡಿರ್ಬೇಕು, ನೀವೆಲ್ಲ ವಿಡಿಯೋನ ನೋಡಿರ್ಬೇಕು. ಅವ್ರೇನು ಚಡ್ಡಿಯನ್ನು ಸುಟ್ಟಿಲ್ಲ, ಚಡ್ಡಿ ಸುಡೋಕೆ ಹೋದಾಗ ಪೇಪರ್ ಹತ್ತಿದೆ, ಎಲ್ಲಿ ಚಡ್ಡಿ ಸುಟ್ಟಿದೆ, ಏನು ಅಲ್ಲೇ ಪೆಟ್ರೋಲು ಕೆರೋಸಿನ್ ಏನಾರು ಹಾಕಿ ಸುಟ್ಟಿದಾರ, ಏನಿಲ್ವಲ್ಲ. ಇನ್ನು ಈ ಸಂದರ್ಭದಲ್ಲಿ ಮುಖಂಡರಾದ MV ರಾಘವೇಂದ್ರ ಸ್ವಾಮಿ, ದೊಡ್ಡಮನೆ ರಾಜೇಶ್ ಮತ್ತಿತರರು ಪಾಲ್ಗೊಂಡಿದ್ದರು. ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಶಶಿ ಹುಲಿಕುಂಟೆ ಗೈರು ಹಾಜರಾಗಿದ್ದು ಎದ್ದು ಕಾಣುತ್ತಿತ್ತು. ಕರ್ನಾಟಕ ರಾಜ್ಯ ವೃತ್ತಿ ಶಿಕ್ಷಣ ವಿಲೀನಗೊಂಡ ನೌಕರರ ಸಂಘ ವತಿಯಿಂದ ಜಿಲ್ಲಾ ಮಟ್ಟದ ಪೂರ್ವಭಾವಿ ಸಭೆ ನಗರದ ಎಂಪ್ರೆಸ್ ಶಾಲಾ ಆವರಣದಲ್ಲಿ ನಡೆಯಿತು. ಜಿಲ್ಲಾಧ್ಯಕ್ಷರಾದ TR ನರಸಿಂಹಮೂರ್ತಿ ಮಾತನಾಡಿ, ವೃತ್ತಿ ಶಿಕ್ಷಣ ನೌಕರರಿಗೆ ಪಿಂಚಣಿ ಸೌಲಭ್ಯ ಮಾಡಿಸುವಂತೆ ಕಳೆದ ಬಾರಿ ಹಿಂದಿನ ಸದನದಲ್ಲಿ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಭರವಸೆ ನೀಡಿದ್ದರು. ಇದಕ್ಕೆ ಅವರಿಗೆ ನಾವು ಧನ್ಯವಾದ ತಿಳಿಸುತ್ತೇವೆ. ಆ ಭರವಸೆಯಂತೆ ನಮಗೆ ಪಿಂಚಣಿ ಸೌಲಭ್ಯವನ್ನು ಬೇಗ ಕಲ್ಪಿಸಿಕೊಡಬೇಕು. ಹಿಂದಿನ ಸೇವೆಯನ್ನು ಪರಿಗಣಿಸಿ ನಿಶ್ಚಿತ ಪಿಂಚಣಿ ಯೋಜನೆ ಜಾರಿಗೊಳಿಸಬೇಕಾಗಿ ಒತ್ತಾಯ ಮಾಡಲಾಯಿತು. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಂಗಸ್ವಾಮಿ, ಸತ್ಯಪ್ರಕಾಶ್ ಜಿಲ್ಲಾ ಉಪಾಧ್ಯಕ್ಷರು, ಕಂಬರಾಜು ಸಂಘಟನಾ ಕಾರ್ಯದರ್ಶಿ ಪ್ರಮುಖರು ಹಾಜರಿದ್ದರು. ನನ್ನ ಹೆಸರು ನರಸಿಂಹಮೂರ್ತಿ ಅಂತೇಳಿ, ತುಮಕೂರು ಜಿಲ್ಲಾ ವೃತ್ತಿ ಶಿಕ್ಷಣ ನೌಕರ ಸಂಘದ ಜಿಲ್ಲಾಧ್ಯಕ್ಷರು ಮಾತಾಡ್ತಿರೋದು. ಸ್ನೇಹಿತರೆ, ಇವತ್ತು ತುಮಕೂರು ಜಿಲ್ಲೆಯಲ್ಲಿ ಒಂದು ಸಭೆ ಕರೆದಿರ್ತಕ್ಕಂಥ ಉದ್ದೇಶ ಏನು ಅಂತಂದರೆ, ಏನು ಕರ್ನಾಟಕ ರಾಜ್ಯ ವೃತ್ತಿ ಶಿಕ್ಷಣ ನೌಕರ ಸಂಘ ರಾಜ್ಯ ಮಟ್ಟದಲ್ಲಿ ಒಂದು ಸಂಘಟನೆ ಇರತಕ್ಕಂಥದ್ದು, ಅದೇ ರೀತಿ ತುಮಕೂರು ಜಿಲ್ಲೆಯಲ್ಲಿ ಒಂದು ಪೂರ್ವಭಾವಿ ಸಭೆ ಮಾಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿ, ಏನು ನಮ್ಮ ಕರ್ನಾಟಕ ರಾಜ್ಯ ವೃತ್ತಿ ಶಿಕ್ಷಣ ನೌಕರ ಸಮಸ್ಯೆಗಳು ಏನಿದ್ದಾವೆ, ನೌಕರದು ಸುಮಾರು 15-20 ವರ್ಷ ಕಾಲ ನಿರಂತರವಾಗಿ ನಾವು ಸೇವೆಯನ್ನು ಮಾಡಿ, ವೃತ್ತಿ ಶಿಕ್ಷಣ ನೌಕರ ಜೀವಸೇಲೆ ಸೇವೆಯನ್ನು ಮಾಡಿ, ಇಂತಿವರು ಕೂಡ ನಮಗೆ ಸರ್ಕಾರ ನಮಗೆ ಕಾಯಿಮಾತಿ ಮಾಡಿರ್ತಕ್ಕಂಥದ್ದು ತಮ್ಮೆಲ್ಲರೂ ಕೂಡ ಗೊತ್ತಿರತಕ್ಕಂಥ ವಿಚಾರ. ಆದರೆ ನಾವು ಮಾಡಿರ್ತಕ್ಕಂಥ ಸರ್ವಿಸ್ನಲ್ಲಿ ನಮ್ಗೆ ಇಂತಿವರು ಕೂಡ ಪಿಂಚಣಿ ವ್ಯವಸ್ಥೆ ಮಾಡಿಲ್ಲ, ಅದು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಈಗಾಗಲೇ ನಮ್ಮ ಸ್ನೇಹಿತರು ಈಗಾಗಲೇ ನಿವೃತ್ತಿ ಹೊಂದಿರತಕ್ಕಂಥವ್ರು, ಮರಣ ಹೊಂದಿರತಕ್ಕಂಥವ್ರು, ಈಗಾಗಲೇ ಅವ್ರ ಸಂಸಾರ ಕೂಡ ಭಾಳ
ಬೀದಿ ಪಾಲಾಗುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಬರ್ತಕ್ಕಂಥ ಮುಂದಿನ ದಿನಗಳಲ್ಲಿ ನಮಗೆ ಪಿಂಚಣಿ ವ್ಯವಸ್ಥೆ ಮಾಡಬೇಕಂತೇಳಿ ಈಗಾಗಲೇ ಸರ್ಕಾರವನ್ನು ಒತ್ತಾಯ ಮಾಡ್ತಿದ್ದೇವೆ. ಹಿಂದೆ ಸದನದಲ್ಲಿ ಸನ್ಮಾನ್ಯ ಈ ರಾಜ್ಯದ ವಿದ್ಯಾಮಂತ್ರಿಗಳಾದ ಶಿಕ್ಷಣ ಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ನಾಗೇಶ್ ಸಾಹೇಬರು ಸದನದಲ್ಲಿ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ನಮ್ಗೆ ಆಶ್ವಾಸನೆಯನ್ನು ಕೊಟ್ಟಿದ್ದರು, ಏನು ನಿಮ್ಗೆ ಆಗಿರ್ತಕ್ಕಂಥ ಅನ್ಯಾಯ ಸರಿಪಡಿಸ್ತೇವೆ ಅಂತೇಳಿ ಈಗಾಗಲೇ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಕರ್ನಾಟಕ ರಾಜ್ಯ ವೃತ್ತಿ ಶಿಕ್ಷಣ ನೌಕರ ಸಂಘ ಅವರಿಗೆ ಹೃತ್ಪೂರ್ವಕವಾದಂಥ ಒಂದು ಅಭಿನಂದನೆ ಸಲ್ಲಿಸ್ತೇವೆ. ಹಾಗಾಗಿ ಬರ್ತಕ್ಕಂಥ ಮುಂದಿನ ದಿನಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಒಂದು ಸಮಾವೇಶ ಮಾಡಬೇಕಂತೇಳಿ ತೀರ್ಮಾನ ಮಾಡಿದ್ದೇವೆ. ಇದಕ್ಕೆ ಸನ್ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಬೊಂಬಾಯಿ ಸಾಹೇಬ್ರನ್ನ ಮತ್ತು ನಮಗೆ ಅವಕಾಶ ಮಾಡಿ ನಮಗೆ ಕಾಯಿಮಾತಿ ಮಾಡಿರ್ತಕ್ಕಂಥ ಸನ್ಮಾನ್ಯ ಯಡಿಯೂರಪ್ಪನವ್ರನ್ನ ಮತ್ತು ಎಲ್ಲ ವಿಧಾನ ಪರಿಷತ್ ಸದಸ್ಯರು ಮತ್ತು ಸಚಿವರನ್ನು ಕರೆಸಿ ರಾಜ್ಯ ಮಟ್ಟದಲ್ಲಿ ಸಮ್ಮೇಳನ ಮಾಡಬೇಕಂತೇಳಿ ತೀರ್ಮಾನ ಮಾಡಿದ್ದೀವಿ. ಹಾಗಾಗಿ ಆ ಒಂದು ದೃಷ್ಟಿಯಲ್ಲಿ ಇಟ್ಕೊಂಡು ಇವತ್ತು ಪೂರ್ವಭಾವಿ ಸಭೆಯನ್ನು ತುಮಕೂರಿನಲ್ಲಿ ಮಾಡಿರ್ತಕ್ಕಂಥದ್ದು. ಹಾಗಾಗಿ ನಮಗಾಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸಲಿಕ್ಕೆ, ನಮಗಾಗಿರ್ತಕ್ಕಂಥ ನೋವನ್ನು ಸರ್ಕಾರದ ಮುಂದೆ ವ್ಯಕ್ತಪಡಿಸಲಿಕ್ಕೆ ನಾವು ರಾಜ್ಯ ಮಟ್ಟದ ಸಮ್ಮೇಳನ ಮಾಡಿ ಆ ಸಮ್ಮೇಳನ ಮುಖಾಂತರ ಸರ್ಕಾರಕ್ಕೆ ಮನವಿ ಮಾಡಬೇಕಂತ ಉದ್ದೇಶಕ್ಕೋಸ್ಕರ ಇವತ್ತು ಸಭೆ ಮಾಡತಕ್ಕಂಥದ್ದು. ಹಾಗಾಗಿ ಸರ್ಕಾರಕ್ಕೆ ನಾವು ವಿನಂತಿ ಮಾಡ್ಕೊಳ್ಳೋದಿಷ್ಟೇ, ಸ್ವಾಮಿ 15-20 ವರ್ಷಗಳ ಕಾಲ ನಿರಂತರವಾಗಿ ಸೇವೆಯನ್ನು ಮಾಡಿದ್ದೇವೆ, ನಮಗಾಗಿರ್ತಕ್ಕಂಥ ಅನ್ಯಾಯ ಸರಿಪಡಿಸ್ಬೇಕಂತೇಳಿ ಈ ಸಂದರ್ಭದಲ್ಲಿ ಸರ್ಕಾರವನ್ನು ನಾವು ವಿನಯಪೂರ್ವಕವಾಗಿ ನಾವು ಒತ್ತಾಯ ಮಾಡ್ತಿದ್ವಿ. ಸ್ನೇಹಿತರೆ, ನಾನು ನರಸಿಂಹಮೂರ್ತಿ ಅಂತೇಳಿ ಜಿಲ್ಲಾ ವೃತ್ತಿಶಿಕ್ಷಣ ನೌಕರ ಸಂಘದ ವಿಲೀನಗೊಂಡ ನೌಕರ ಸಂಘದ ಅಧ್ಯಕ್ಷರು, ಹಾಗಾಗಿ ರಂಗಸ್ವಾಮಿ ಅಂತೇಳಿ ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು, ಮೊನ್ನೆ ಸತ್ಯಪ್ರಕಾಶ್ ಅಂತೇಳಿ ಜಿಲ್ಲಾ ಉಪಾಧ್ಯಕ್ಷರು, ಮೊನ್ನೆ ಕಾಮರಾಜ್ ಅಂತೇಳಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು, ನಾಗರತ್ನಮ್ಮ ಅಂತೇಳಿ ಜಿಲ್ಲಾ ಖಜಾಂಚಿಯವರು, ಎಲ್ಲ ಮುಖಂಡರು ಮತ್ತು ಎಲ್ಲ ನನ್ನ ಕಾಲೇಜ್ ಸ್ನೇಹಿತರು ಎಲ್ಲ ಬಂಧುಗಳು ಜಿಲ್ಲೆಯಲ್ಲಿ ಸೇರಿ ಇವತ್ತು ಒತ್ತಾಯ ಮಾಡ್ತಿದ್ವಿ. ಸ್ನೇಹಿತರೆ, ನಗರದ ಹನುಮಂತಪುರದಲ್ಲಿರುವ ವಿದ್ಯಾವಾಹಿನಿ ಪ್ರಥಮ ದರ್ಜೆ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಅಧ್ಯಾಪಕ ಬಳಗದ ವತಿಯಿಂದ ಕಾಲೇಜು ಮುಂಭಾಗದಲ್ಲಿರುವ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗಿಡ ನೆಡುವ ಮೂಲಕ ಪರಿಸರ ದಿನಾಚರಣೆಯನ್ನ ಆಚರಣೆ ಮಾಡಲಾಯಿತು. ಕಾಲೇಜು ಎನ್ಎಸ್ಎಸ್ ಘಟಕದ ವತಿಯಿಂದ ವಿದ್ಯಾರ್ಥಿಗಳು ಉತ್ಸಾಹಕರಾಗಿ ಗಿಡಗಳನ್ನು ನೆಟ್ಟು ಪರಿಸರ ದಿನಾಚರಣೆ ಆಚರಣೆಯನ್ನ ಮಾಡಿದರು. ವಿದ್ಯಾರ್ಥಿಗಳು ಆಚರಣೆ ಮಾಡಿದ ಪರಿಸರ ದಿನಾಚರಣೆಯಲ್ಲಿ ಭಾಗಿಯಾಗಿ ಮಾತನಾಡಿದ ಮರ ಸಂರಕ್ಷಣಾ ವೇದಿಕೆಯ ಅಧ್ಯಕ್ಷ ಸಿದ್ದಪ್ಪ, ವಿದ್ಯಾವಾಹಿನಿ ಸಂಸ್ಥೆ ಮರಗಳನ್ನು ನೆಟ್ಟು ಅತ್ಯುತ್ತಮವಾದ ಕೆಲಸ ಮಾಡುತ್ತಿದೆ. ಈಗಾಗಲೇ 1000 ಮರಗಳನ್ನು ನೆಟ್ಟಿದ್ದಾರೆ. 2000 ವಿದ್ಯಾರ್ಥಿಗಳ ಗುಂಪು ಹೊಂದಿರುವ ವಿದ್ಯಾಸಂಸ್ಥೆ ಮುಂದಿನ ದಿನಗಳಲ್ಲಿ ತುಮಕೂರು ನಗರದಾದ್ಯಂತ 1000 ಗಿಡಗಳನ್ನು ನೆಟ್ಟು ಬೆಳೆಸಲಿ ಎಂದು ಅವರು ತಿಳಿಸಿದರು. ವಿದ್ಯಾವಾಹಿನಿ ಕಾಲೇಜು ಸಂಸ್ಥೆ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದೆ. ಈಗಾಗಲೇ ಅವರು 1000 ಗಿಡಗಳನ್ನು ನೆಟ್ಟು ಬಂದಿದ್ದಾರೆ. ಅದಕ್ಕೆ ಮಕ್ಕಳೆಲ್ಲ ವಿದ್ಯಾವಾಹಿನಿ ಕಾಲೇಜಿನ ಮಕ್ಕಳೆಲ್ಲರೂ ಅದರ ಬಗ್ಗೆ ತುಂಬ ಅದರದ್ದು ಕೇರನ್ನು ತೊಗೊಂಡ್ಬಿಟ್ಟು ಗಿಡಗಳನ್ನ ಕಲಿಸ್ತಾ ಇದ್ದಾರೆ. ಇಂಥ ಯುವಶಕ್ತಿ ನಾವನ್ನು ಉಪಯೋಗ ಮಾಡ್ಕೊಳ್ತಾ ಇದ್ದೀವಿ. ಎಲ್ಲ ಯುವಕರು ಸುಮಾರು 2000 ವಿದ್ಯಾರ್ಥಿಗಳಿರ್ತಕ್ಕಂಥ ವಿದ್ಯಾವಾಹಿನಿ ಸಂಸ್ಥೆ ಮುಂದಿನ ದಿನಗಳಲ್ಲಿ 1000 ಗಿಡಗಳನ್ನು ನೆಟ್ಟುಬಿಟ್ಟು ತುಮಕೂರು ಮಹಾನಗರಕ್ಕೆ ಅವ್ರದ್ದು ಒಂದು ಕೊಡುಗೆಯನ್ನು ಕೊಡ್ತಾ ಇದ್ದಾರೆ. ಇದು ಅವಿಸ್ಮರಣೀಯವಾದ ದಿನ. ಅವ್ರಿಗೆ ಎಲ್ಲರಿಗೂ ಆಯುರಾರೋಗ್ಯ ಮತ್ತು ಆರೋಗ್ಯ ದಯಪಾಲಿಸಲಿ ಅಂತ ನಾನು ಸಂಸ್ಥೆಯ ಮೂಲಕ ಈ ಕುರಿತ ನಾಗರಿಕರೊಬ್ಬರು ಪ್ರತಿಕ್ರಿಯಿಸಿ, ವಿದ್ಯಾಸಂಸ್ಥೆಯ ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿಗಳು ತುಮಕೂರು ನಗರದಲ್ಲಿ ಮರ ಸಂರಕ್ಷಣೆ ಮಾಡುವ ಸಿದ್ದಪ್ಪ ಅವರನ್ನು ಪರಿಸರ ದಿನಾಚರಣೆಯ ಪ್ರಯುಕ್ತ ಮುಖ್ಯ ಅತಿಥಿಗಳನ್ನಾಗಿ ಕರೆದು ದಿನಾಚರಣೆ ಆಚರಣೆ ಮಾಡುತ್ತಿರುವುದು ಶ್ಲಾಘನೀಯವಾಗಿದೆ. ಕಾಲೇಜು ವತಿಯಿಂದ ಮುಂದಿನ ದಿನಗಳಲ್ಲಿ 1000 ಗಿಡಗಳನ್ನು ನೆಟ್ಟು ಪೋಷಿಸಿ ಬೆಳೆಸಲಿ ಎಂದು ಆಶಿಸಿದರು. ವಿದ್ಯಾವಾಹಿನಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳು ಹೆದ್ದಾರಿಯ ಅಕ್ಕಪಕ್ಕ ಸುಮಾರು 1 ಕಿಲೋಮೀಟರ್ ವ್ಯಾಪ್ತಿಯವರೆಗೆ ಸುಮಾರು 100 ಗಿಡಗಳನ್ನು ನೆಟ್ಟು ನೀರು ಹಾಕಿ ಅರ್ಥಪೂರ್ಣವಾಗಿ ಪರಿಸರ ದಿನಾಚರಣೆಯ ಆಚರಣೆ ಮಾಡಿದರು. ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು.
ದೇವನಹಳ್ಳಿ ಪಟ್ಟಣದ ನ್ಯಾಯಾಲಯದ ಆವರಣದಲ್ಲಿ ಇದೇ 25ರಂದು ಲೋಕ ಅದಾಲತ್ ಕಾರ್ಯಕ್ರಮ ನಡೆಯುತ್ತಿದ್ದು, ಸಾರ್ವಜನಿಕರು ಅದರ ಸದುಪಯೋಗಪಡಿಸಿಕೊಳ್ಳಿ ಎಂದು ದೇವನಹಳ್ಳಿ 5ನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಗೌರವಾನ್ವಿತ ನ್ಯಾಯಾಧೀಶರು ಶ್ರೀ ಬಿರಾದರ ದೇವೇಂದ್ರಪ್ಪ ಎಂದು ತಿಳಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ನ್ಯಾಯಾಲಯದಲ್ಲಿ ವಕೀಲರ ಸಂಘದ ಆವರಣದಲ್ಲಿ ವಕೀಲರ ಸಮ್ಮುಖದಲ್ಲಿ ಹಮ್ಮಿಕೊಂಡಿದ್ದಂತಹ ಲೋಕ ಅದಾಲತ್ ವಿಷಯದ ಬಗ್ಗೆ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದರು. ದೇವನಹಳ್ಳಿ ಪಟ್ಟಣದ ನ್ಯಾಯಾಲಯದ ಆವರಣದಲ್ಲಿ ಜೂನ್ 25ರಂದು ಲೋಕ ಅದಾಲತ್ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಸಾರ್ವಜನಿಕರು ನ್ಯಾಯಾಲಯದಲ್ಲಿ ವಿವಿಧ ಪ್ರಕರಣಗಳಲ್ಲಿ ಇರುವಂತಹ ಕೇಸ್ಗಳಲ್ಲಿ ವಾದಿ ಪ್ರತಿವಾದಿಗಳು ರಾಜಿ ಮಾಡಿಕೊಳ್ಳುವವರು ನಡೆಯುವ ಲೋಕ ಅದಾಲತ್ನಲ್ಲಿ ಭಾಗವಹಿಸಿ ಪ್ರಕರಣಗಳನ್ನು ಇತ್ಯರ್ಥ ಮಾಡಿಕೊಳ್ಳಿ ಎಂದು ದೇವನಹಳ್ಳಿ 5ನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಗೌರವಾನ್ವಿತ ನ್ಯಾಯಾಧೀಶರು ಶ್ರೀ ಬಿರದಾರ ದೇವೇಂದ್ರಪ್ಪ ಎನ್ ತಿಳಿಸಿದರು. ಅದಕ್ಕೋಸ್ಕರ ADR ಅಂತ ಒಂದು ಸಿಸ್ಟಮನ್ನು ಇಂಟ್ರಡ್ಯೂಸ್ ಮಾಡಿಕೊಂಡಿದ್ದೀವಿ, ಭಾಳ ವರ್ಷ ಆಯಿತು. ಆ ADR ಸಿಸ್ಟಮ್ನಲ್ಲಿ ಲೋಕದಲ್ಲ ಸಹಿತ ಬಂದು ಇದರ ಉದ್ದೇಶ ಇಷ್ಟೇ. ನಾವು ರೆಗ್ಯುಲರಾಗಿ ಕೋರ್ಟ್ಗಳಲ್ಲಿ ಹೋಗಿ ಪ್ರಕರಣಗಳನ್ನು ನಾವು ಪ್ರಕ್ರಿಯೆಯ ಪ್ರಕಾರ ನಡೆಸಿದರೆ ಸಾಕಷ್ಟು ಸಮಯ ವ್ಯರ್ಥ ವ್ಯಯ ಆಗ್ತದೆ, ದುಡ್ಡು ವ್ಯಯ ಆಗ್ತದೆ, ಕೊನೆಗೆ ಅವ್ರು ಜಯ ಸಿಗಲಿಕ್ಕೆ ಲೇಟ್ ಆಗ್ಬೋದು. ಅದಕ್ಕೋಸ್ಕರ ಪ್ರೊಸೀಜರನ್ನು ಆದಷ್ಟು ಕಡಿಮೆ ಮಾಡಿ ಪಕ್ಷಕಾರರಲ್ಲಿ ಸಂಧಾನ ಮಾಡಿಸಲಿಕ್ಕೆ ಪ್ರಯತ್ನ ಮಾಡುವಂಥದ್ದು ಇದು ಲೋಕದಲ್ಲಿತ್ತು. ಈ ಲೋಕದಲ್ಲಿನಲ್ಲಿ ರಾಜಿಯಾದಂಥ ಪ್ರಕರಣಗಳ ಬಗ್ಗೆ ಅವಾರ್ಡ್ ಮಾಡಿ ಈ ಅವಾರ್ಡ್ ಬಗ್ಗೆ ಅವಾರ್ಡನ್ನು ಯಾರಾದರೂ ಚಾಲೆಂಜ್ ಮಾಡಿ ಪಕ್ಷಕಾರ ಇದ್ದವರು ಥರ್ಡ್ ಪಾರ್ಟೀಸ್ ಅಲ್ಲ, ಅವಾರ್ಡಿಗೆ ಪಾರ್ಟಿ ಇದ್ದವರು ಚಾಲೆಂಜ್ ಮಾಡಿ ಅಪೀಲ್ ಸಲ್ಲಿಸುವ ಹಾಗಿಲ್ಲ, ಪ್ರಾವಿಷನ್ ಇಲ್ಲ. ಅದನ್ನೇನಾದರೂ ಆಗಬೇಕಾದ್ರೆ ರೇರೆಸ್ಟ್ ಆಫ್ ರೇರ್ ಕೇಸ್ಗಳಲ್ಲಿ ನಿಂತು ಮಾತ್ರ ಹಾಕೊಳ್ಳಿಕ್ಕೆ ಚಾನ್ಸ್ ಇದೆ. ಎರಡನೇದಾಗಿ ಫೈನಲ್ಲಾಗಿ ಡಿಸ್ಪೋಸಲ್ ಆಗ್ತದೆ, ಅದರಲ್ಲಿ ಅಪೀಲ್ ಇಲ್ಲ ಅನ್ನೋದು ಕಾರಣಕ್ಕೆ. ಎರಡನೇದಾಗಿ ಅವರು ಪೇಮೆಂಟ್ ಮಾಡಿರ್ತಕ್ಕಂಥ ಕೋರ್ಟ್ ಫೀಯನ್ನು ನಾವು ಕಂಪ್ಲೀಟ್ ಆಗಿ ವಾಪಸ್ ಕೊಡ್ತೀವಿ. ಇನ್ನು ಲೋಕ ಅದಾಲತ್ ವಿಷಯದ ಬಗ್ಗೆ ಪೂರ್ವಭಾವಿ ಸಭೆಯಲ್ಲಿ ದೇವನಹಳ್ಳಿ ವಕೀಲರ ಸಂಘದ ಅಧ್ಯಕ್ಷ ಆರ್ ಮುರೇಗೌಡ ಮಾತನಾಡುತ್ತಾ, ಲೋಕ ಅದಾಲತ್ ಅಡಿಯಲ್ಲಿ ಮರ್ಡರ್, ರೇಪು, ಡಕಾಯಿತಿ, ಸುಲಿಗೆ ಇನ್ನಿತರೆ ಕ್ರಿಮಿನಲ್ ಪ್ರಕರಣಗಳು ಅದಾಲತ್ಗೆ ಬರುವುದಿಲ್ಲ. ಸಣ್ಣ ಪುಟ್ಟ ಅಕ್ಕಪಕ್ಕ ಮನೆಯವರು ಹೊಡೆದಾಟಗಳು, ನೀರಿನ ಗಲಾಟೆಗಳು, ಜಗಳಗಳು, ಸಣ್ಣ ಪುಟ್ಟ ಗಾಯಗಳಾಗಿ ಪ್ರಕರಣಗಳು ನ್ಯಾಯಾಲಯದಲ್ಲಿ ಇದ್ದರೆ ಇನ್ನೂ ಹಲವು ಇತ್ಯರ್ಥವಾಗಲಿದೆ ಎಂದರು. ಅಂಥದ್ದು ಡಕಾಯಿತಿ ಅಂಥದ್ದೆಲ್ಲ ಬರೋದಿಲ್ಲ. ಅದು ಬಿಟ್ಟರೆ ಬಾಕಿ ಏನೋ ಪಕ್ಕದ ಮನೆಯವ್ರ ಜೊತೆ ಜಗಳ ಆಡಿದ್ದಾರೆ, ಹೊಡೆದಾಡಿದ್ದಾರೆ, ಅದು ತೀವ್ರತರವಾದ ಗಾಯ ಆಗಿದ್ದೇ ಇರುವಂಥ ಯಾವುದೇ ಪ್ರಕರಣವನ್ನು ತೀರ್ಮಾನ ಮಾಡ್ಬೋದು. ಕಾಂಪೌಂಡೇಬಲ್ ರಾಜಿ ಆಗುವಂಥ ಪ್ರಕರಣ ಇಂಥ ಕೇಸ್ ರಾಜಿ ಆಗ್ಬೋದು, ಇಂಥ ಕೇಸ್ ರಾಜಿ ಆಗ್ಬಾರ್ದು. 320 Clause 192 ಅಂತ ಕೆಲವೊಂದು ಕೇಸ್ಗಳನ್ನು ರಾಜಿ ಡೈರೆಕ್ಟ್ ಆಗ್ಬೋದು, ಕೆಲವೊಂದು ಕೇಸ್ಗಳಿಗೆ ಕೋರ್ಟ್ ಪರ್ಮಿಷನ್ ತೊಗೊಂಡು ರಾಜಿ ಆಗ್ಬೋದು, ಕೆಲವೊಂದು ಕೇಸ್ಗಳಿಗೆ ರಾಜಿ ಆಗಿ ಕೋರ್ಟ್ ಸೈಡ್ ಪರ್ಮಿಷನ್ ಕೊಟ್ಟು ಬರಬೇಕು. ಇದು ಕ್ರಿಮಿನಲ್ ಕೇಸ್. ಸ್ಪೆಷಲ್ ಎನಾಕ್ಟ್ಮೆಂಟ್ ಕೇಳೋ ಬಂದರೆ ಆ ಸ್ಪೆಷಲ್ ಆ್ಯಕ್ಟ್ನಲ್ಲಿ ಪ್ರಾವಿಷನ್ ಇರುತ್ತದೆ, ವೆದರ್ ಇಟ್ ಇಸ್ ಕಂಪೌಂಡೇಬಲ್ ಆರ್ ನಾಟ್ ಕಂಪೌಂಡೇಬಲ್. ಎನ್ಐ ಆ್ಯಕ್ಟ್ ಅಂತಂದರೆ ಕಾಂಪ್ರಮೈಸ್ ಆಗ್ಬೋದು. ಮ್ಯಾಕ್ಸಿಮಮ್ ಕೇಸಸ್ ಚೆಕ್ ಕೇಸಸ್ ಇದೆ, ಅವ್ರು ರಾಜಿ ಆಗ್ಬೋದು. ಅವ್ರು ಪಕ್ಷಕಾರನ ಮನವೊಲಿಸಿ ಆದಷ್ಟು ಕೇಸನ್ನು ಅವ್ರು ಕಡಿಮೆ ಮಾಡಲಿಕ್ಕೆ ಚಾನ್ಸ್ ಇದೆ. IPC ಅಫೆನ್ಸಸ್ಸಲ್ಲಿ ಕಂಪೌಂಡೇಬಲ್ ಮಾಡ್ಬೋದು, ಸಿವಿಲ್ ಕೇಸಸ್ಸಲ್ಲಿ ಡಿಕ್ಲರೇಷನ್ನ, ಪಾರ್ಟಿಷನ್ನ, ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್, ಮನಿ ಮನಿ ರಿಕವರಿ ಸುತ್ತು ಜನರಲ್ ಆಗಿ ಕಂಪ್ರಮೈಸ್ ಮ್ಯಾಕ್ಸಿಮಮ್ ಆಗ್ತದೆ. ಇನ್ನು ಈ ಸಂದರ್ಭದಲ್ಲಿ ದೇವನಹಳ್ಳಿ ಗೌರವಾನ್ವಿತ ನ್ಯಾಯಾಧೀಶರು 5ನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಶ್ರೀ ಬಿರದಾರ ದೇವೇಂದ್ರಪ್ಪ ಎನ್ರವರು, ದೇವನಹಳ್ಳಿ ಪ್ರಧಾನ ಹಿರಿಯ ಸಿವಿಲ್ ನ್ಯಾಯಾಲಯ ಗೌರವಾನ್ವಿತ ನ್ಯಾಯಾಧೀಶರು ಶ್ರೀ ಮಧುಸೂದನ್, ಡಿಕೆ ದೇವನಹಳ್ಳಿ 1ನೇ ಅಪರ ಹಿರಿಯ ಸಿವಿಲ್ ನ್ಯಾಯಾಲಯ ಗೌರವಾನ್ವಿತ ನ್ಯಾಯಾಧೀಶರು ಪಾಟೀಲ್ ಹರೀಶ್, ರಂಗಗೌಡ ಸದಸ್ಯರು, ವಕೀಲರು ಹಾಜರಿದ್ದರು. DC ಶಂಕರ್, ಅಮೋಕ್ TV, ದೇವನಹಳ್ಳಿ. ತುಮಕೂರು ತಾಲೂಕು ಗೂಳೂರು ಹೋಬಳಿ ದೊಡ್ಡ ಹೊಸೂರಿನಲ್ಲಿ ಗಾಂಧಿ ಸಹಜ ಬೇಸಾಯದ ಬಗ್ಗೆ ಗಂಭೀರವಾಗಿ ಸಮಾಲೋಚನಾ ಸಭೆ ನಡೆಯಿತು. ಈ ಸಭೆಯಲ್ಲಿ ರಂಗಕರ್ಮಿ ಪ್ರಸನ್ನ ಹೆಗ್ಗೋಡು, ಮಾಜಿ ವಿಧಾನ ಪರಿಷತ್ ಸದಸ್ಯ ವಿನಯ್ ಚಂದ್ರ, ಮುಖಂಡರಾದ ಮಹಿಮಾ ಪಾಟೀಲ್, ಗಾಂಧಿ ಸಹಜ ಬೇಸಾಯಾಶ್ರಮ ಡಾಕ್ಟರ್ ಹೆಚ್ ಮಂಜುನಾಥ್, ಯತಿರಾಜು, ವೀರೇಶ್ ಮತ್ತಿತರರು ಗಾಂಧಿ ಸಹಜ ಬೇಸಾಯದ ಬಗ್ಗೆ ವಿವರಿಸಿದರು. ಈ ಸಭೆಯಲ್ಲಿ ವಿಕೇಂದ್ರೀಕರಣದ ಕಾಲದ ಕೂಗು ಕರಡು ಘೋಷಣಾ ಪತ್ರಗಳನ್ನು ರೂಪಿಸಲಾಯಿತು. ಇವತ್ತು ಇಲ್ಲಿ ನಮ್ಮ ರವಿ ಅವರ ತೋಟದಲ್ಲಿ ತುಮಕೂರಿನ ಹತ್ತಿರದ ಹಳ್ಳಿಯಲ್ಲಿ ವಿಕೇಂದ್ರೀಕರಣ, ಸರಳ ಬದುಕು, ಸುಸ್ಥಿರ ಬದುಕು ಇವುಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ, ವಿಚಾರ ವಿನಿಮಯ ಮಾಡಲಿಕ್ಕೆ ರಾಜ್ಯದ ಎಲ್ಲ ಕಡೆಗಳಿಂದ ಅನುಭವಸ್ಥರು ಬಂದು ಇಲ್ಲಿ ಸೇರಿದ್ದಾರೆ. ಇಲ್ಲಿ ವಿಚಾರ ಮಾಡಿದಾಗ
ನಮಗೆ ಈ ಕೇಂದ್ರೀಕರಣದ ಸಮಸ್ಯೆ ಅಂದರೆ ವಿಪರೀತ ಕೇಂದ್ರೀಕರಣದಿಂದ ಆಗ್ತಿರುವ ಹವಾಮಾನ ವೈಪರೀತ್ಯ ಅಥವಾ ಮಳೆ ಬೆಳೆಯ ವೈಪರೀತ್ಯ ಅಥವಾ ಜಗಳಗಳು ಭುಗಿಲೆದ್ದಿರುವ ಜಗಳಗಳು ಇಡೀ ಪ್ರಪಂಚದಾದ್ಯಂತ ಇವುಗಳು ಎಲ್ಲರನ್ನೂ ತಾಕಿದೆ. ಎಲ್ಲರೂ ಅದರಿಂದ ಚಿಂತಿತರಾಗಿದ್ದಾರೆ. ಸಾಮಾನ್ಯ ಜನರು, ಶ್ರೀಮಂತರು, ಅಧಿಕಾರಿಗಳು, ರಾಜಕಾರಣಿಗಳು ಎಲ್ಲರೂ ಇದರಿಂದ ಚಿಂತಿತರಾಗಿದ್ದಾರೆ. ಆದರೆ ದುರಂತ ಅಂದರೆ ಹೆದರಿಕೆಯಿಂದ ಅದಕ್ಕೆ ಪ್ರತಿಕ್ರಿಯೆ ನೀಡ್ತಾ ಇದ್ದೀವಿ. ಸ್ನೇಹಿತರೆ, ಇವತ್ತು ಜಾಗತಿಕವಾಗಿ ನಾವು ಕಾಣ್ತಾ ಇರತಕ್ಕಂಥ ಬಹುಪಾಲು ಸಮಸ್ಯೆಗಳ ಕೇಂದ್ರದಲ್ಲಿರೋದು ಅತಿಯಾದ ಕೇಂದ್ರೀಕರಣ. ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ, ಇವತ್ತು ಬೇರೆ ಬೇರೆ ಸಮಸ್ಯೆಗಳಿಗೆ ಬೇರೆ ಬೇರೆ ಪರಿಹಾರವನ್ನು ರೂಪಿಸೋದಕ್ಕೆ ಪ್ರಯತ್ನ ಮಾಡ್ತಿದ್ದೀವಿ ಹೊರತು, ಅದರ ಮೂಲದಲ್ಲಿ ಅಡಕವಾಗಿರ್ತಕ್ಕಂಥ ಈ ಕೇಂದ್ರೀಕರಣದ ಇದ್ರ ಬಗ್ಗೆ ನಾವೇನು ಗಂಭೀರವಾದ ಚಿಂತನೆಯನ್ನು ನಡೆಸ್ತಾ ಇಲ್ಲ. ಇವತ್ತು ನಮ್ಮ ಈ ಕಾರ್ಯಕ್ರಮದ ಉದ್ದೇಶ ಏನು ಅಂತ ಅಂದರೆ, ಇವತ್ತಿನ ಎಲ್ಲ ಜಾಗತಿಕ ಸಮಸ್ಯೆಗಳು, ಅದು ವಾಯುಗುಣ ವೈಪರೀತ್ಯ ಇರ್ಬೋದು ಅಥವಾ ಇವತ್ತು ಅನಾರೋಗ್ಯ ಇರ್ಬೋದು ಅಥವಾ ಎಲ್ರಿಗೂ ಶಿಕ್ಷಣ ಸಿಗದೇ ಇರುವಂಥದ್ದು ಇರ್ಬೋದು ಅಥವಾ ಮಾರುಕಟ್ಟೆಯ ಕೇಂದ್ರೀಕರಣ ಇರ್ಬೋದು, ಈ ಇವುಗಳೆಲ್ಲ ಏನಿದೆ ಅಥವಾ ಆರ್ಥಿಕವಾದ ಅಜಗಜಾಂತರವಾದ ವ್ಯತ್ಯಾಸ ಇದಿರ್ಬೋದು, ಅಸಮಾನತೆ ಇರ್ಬೋದು, ಇವುಗಳ ಎಲ್ಲವೂ ಮೂಲದಲ್ಲಿರೋದು ಅಂತ ಅಂದರೆ ಅತಿಯಾದ ಕೇಂದ್ರೀಕರಣ. ನಮಸ್ತೆ, ನನ್ನ ಹೆಸರು ಮಂಜುನಾಥ್ ಅಂತೇಳಿ, ಗಾಂಧೀಜಿ ಸಹಜ ಬೇಸಾಯ ಆಶ್ರಮದಿಂದ. ಇವತ್ತು ನಡೀತಿರುವಂಥ ಚರ್ಚೆ ಹಾಗೂ ಸಂವಾದ ವಿಕೇಂದ್ರೀಕರಣ ಅಂಥೇಳಿ. ವಿಕೇಂದ್ರೀಕರಣ ಅಥವಾ ಡಿಸೆಂಟ್ರಲೈಸೇಷನ್ ಅಂತ ನಾವೇನು ಕರಿತೀವಿ, ಅದು ಭಾಳ ಸ್ಥಳೀಯವಾಗಿ ಆಲೋಚನೆ ಮಾಡುವಂಥ ಒಂದು ಪದ. ಯಾಕೆ ಇವತ್ತು ತುಂಬ ಅರ್ಜೆಂಟಾಗಿ ವಿಕೇಂದ್ರೀಕರಣ ಅನ್ನೋ ಸಬ್ಜೆಕ್ಟನ್ನು ಸರ್ಕಾರದವರಾಗಿರ್ಬೋದು, ನಮ್ಮ ಪಾಲಿಸಿ ಮೇಕರ್ಸ್ ಆಗಿರ್ಬೋದು, ಜನಗಳಾಗಿರ್ಬೋದು, ಈ ಕಡೆ ಯಾಕೆ ನಾವು ಒಲ್ಬೇಕಾಗಿದೆ, ಯಾಕೆ ಇದು ಅಷ್ಟು ನಿಕಟವಾಗಿ ಅಷ್ಟು ಜಲ್ದಿ ನಾವು ತೊಗೊಂಡೋಗಬೇಕಾಗಿದೆ ಸಮಾಜದಲ್ಲಿ ಅಂತ ವಿಚಾರ. ಮೊದಲನೇ ನಾವು ಹೇಳಬೇಕಾದ್ರೆ, ಈ ಒಂದು ಕೇಂದ್ರೀಕರಣವಾದ ಒಂದು ವ್ಯವಸ್ಥೆ, ಅದು ಪಾಲಿಟಿಕ್ಸ್ ಆಗಿರ್ಬೋದು, ಎಜುಕೇಷನ್ ಸಿಸ್ಟಮ್ ಆಗಿರ್ಬೋದು, ಟ್ಯಾಕ್ಸೇಷನ್ ಆಗಿರ್ಬೋದು, ಕೃಷಿ ಆಗಿರ್ಬೋದು, ಪ್ರತಿಯೊಂದು ಕೂಡ ಕೇಂದ್ರೀಕರಣವಾದ ಒಂದು ವ್ಯವಸ್ಥೆಗೆ ಹೊರಟೋಗಿದೆ. ಮುಂದಿನ ದಿನಗಳಲ್ಲಿ ರಾಜ್ಯದಾದ್ಯಂತ ವಿಕೇಂದ್ರೀಕರಣಕ್ಕಾಗಿ ಗಾಂಧಿ ಸತ್ಯಾಗ್ರಹದ ಕಾರ್ಯಕ್ರಮಗಳನ್ನು ರೂಪಿಸುವ ಬಗ್ಗೆ ಚರ್ಚಿಸಲಾಯಿತು. ನಮಸ್ಕಾರ, ನಾನು ಡಾಕ್ಟರ್ ಸಂಜೀವ್ ಕುಲಕರ್ಣಿ. ಧಾರವಾಡದಿಂದ ನಮ್ಮ ಸ್ವಯಂ ದೀಪ ಕಲಿವೀಡು ಕಲಿಗಳ ಜೊತೆ ಇವತ್ತಿನ ಈ ಸಮಾವೇಶಕ್ಕೆ ಬಂದಿದ್ದೀನಿ. ನನ್ನ ವಿಚಾರ ಭಾಳ ಸಂಕ್ಷಿಪ್ತವಾಗಿ ಹೇಳೋದಾದರೆ, ಈ ವಿಕೇಂದ್ರೀಕರಣ ಅಂತ ಅನ್ನೋದು ನಾವು ತಪ್ಪು ರೀತಿಯ ಅಭಿವೃದ್ಧಿಯ ಒಂದು ಮಾದರಿಯಾಗಿ ರೂಪಿಸಿಕೊಂಡಿರೋದು. ಪ್ರಕೃತಿಯೊಳಗೆ ಮೂಲಭೂತವಾಗಿ ಇರೋದೇ ಅಕೇಂದ್ರೀಕರಣ ಅಂತ ಅನ್ನೋದು. ವಿಸ್ತಾರವಾದಂತಹ ವಿಭಿನ್ನವಾದಂತಹ ಭೌತಿಕ ಸಂಪನ್ಮೂಲಗಳ ಜೊತೆ ಜೀವ ವೈವಿಧ್ಯ ರೂಪುಗೊಂಡಿರೋದನ್ನು ನಾವು ನೋಡ್ತೀವಿ. ಪ್ರತಿ 10-20 ಕಿಲೋಮೀಟ್ರಿಗೆ ಭಾಷೆ ಬದಲಾಗ್ತದೆ, ಉಡುಗೆ ತೊಡುಗೆ ಬದಲಾಗ್ತದೆ, ಊಟ ಬದಲಾಗ್ತದೆ, ಹಬ್ಬಗಳು ಬದಲಾಗ್ತವೆ. ಇದೆಲ್ಲವೂ ಆಗೋದು ವೈವಿಧ್ಯಮಯವಾದಂತಹ ಜೀವ ಸಂಕುಲ ಇರೋದರಿಂದಾಗಿ. ಆದರೆ ಕೈಗಾರಿಕಾ ಕ್ರಾಂತಿಯ ನಂತರ ಇತ್ತೀಚಿನ ದಿನಗಳಲ್ಲಿ ನಾವು ಅಭಿವೃದ್ಧಿ ಅನ್ನೋದನ್ನು ವಿಜ್ಞಾನ ತಂತ್ರಜ್ಞಾನದ ತಪ್ಪು ಬಳಕೆಯಿಂದಾಗಿ ನಾವು ಹೆಚ್ಚು ಹೆಚ್ಚು ಕೇಂದ್ರೀಕರಣ ಮಾಡಿಕೊಳ್ತಾ ಇದ್ದೀವಿ. ಇದು ಅಸಹಜವಾದದ್ದು, ಅಮಾನವೀಯವಾದದ್ದು ಮತ್ತು ಅವೈಜ್ಞಾನಿಕವಾದದ್ದು. ಇದಕ್ಕೆ ಪರಿಹಾರವಾಗಿ ನಾವು ಸಣ್ಣದು ಸುಂದರ ಅನ್ನುವಂಥ ಒಂದು ಪರಿಕಲ್ಪನೆಯನ್ನು ಇಟ್ಟುಕೊಂಡುಬಿಟ್ಟು, ಮಹಾತ್ಮ ಗಾಂಧಿ ಸಹಜ ಬೇಸಾಯ ಶಾಲೆ ವತಿಯಿಂದ ಪ್ರಪಂಚದಾದ್ಯಂತ ಒಂದು ಹೊಸ ಆಲೋಚನಾ ಪದ್ಧತಿ, ಒಂದು ಭಾವನೆಯ ಪದ್ಧತಿಯನ್ನು ಮಾಡೋದಕ್ಕೆ ಅಂತಂದೇಳಿ ಹಲವಾರು ಚಿಂತಕರು, ಹೃದಯವಂತರು ಇಲ್ಲಿ ಸೇರಿರುವಂಥದ್ದು. ಇಂಥ ಒಂದು ಗುಂಪಿನಲ್ಲಿ ನಾನು ಒಂದು ಭಾಗ ಆಗಿರೋದು ನನಗೆ ಒಂದು ಸಂತೋಷ ತರ್ತಾ ಇದೆ. ಈಗಾಗಲೇ ಪ್ರಪಂಚದಾದ್ಯಂತ ಈಗೇನು ನಡೀತಿದೆ, ಅದು ಪ್ರಜಾಪ್ರಭುತ್ವ ಇರ್ಬೋದು, ಕಮ್ಯುನಿಸಮ್ ಇರ್ಬೋದು, ಅಥವಾ ರಾಜರ ಆಡಳಿತ ಇರ್ಬೋದು, ಇದು ಯಾವುದು ವರ್ಕ್ ಆಗ್ತಾ ಇಲ್ಲ ಅನ್ನೋಂಥ ಸ್ಥಿತಿಗೆ ಪ್ರಪಂಚ ಬಂದು ತಲುಪಿದೆ. ಮತ್ತು ನಮಗೆ ಮುಂದೆ ಈಗ ಏನು ವರ್ಕ್ ಆಗ್ತಾ ಇಲ್ಲ ಅನ್ನೋದು ನಮಗೆ ಅರಿವಿಗೆ ಬಂದಿದೆ. ನಮಗೆ ಯಾವ ಥರದ ವ್ಯವಸ್ಥೆ ಬೇಕು, ಯಾವ ಥರದ ಆಡಳಿತ ಬೇಕು, ಯಾವ ಥರದ ಶಿಕ್ಷಣ ಬೇಕು, ಆರೋಗ್ಯ ಅಂದರೆ ಆ ಕ್ಷೇತ್ರದಲ್ಲಿ ಏನು ಮಾಡಬೇಕು, ಹಾಗೆ ಆಡಳಿತ ಅನ್ನೋಂಥದ್ದು
ಆಡಳಿತ ಅನ್ನೋದು ಈ ಕೇಂದ್ರೀಕೃತ ಆಡಳಿತ ಅನ್ನೋದು ಎಲ್ಲರಿಗೂ ಆಗಲೇ ಇದು ವರ್ಕ್ ಆಗಲ್ಲ ಅಂತ ಗೊತ್ತಾಗಿದೆ ಹಾಗಾಗಿ ವಿಕೇಂದ್ರೀಕರಣ ಮತ್ತು ಸ್ಥಳೀಕರಣದ ಬಗ್ಗೆ ಅಲ್ಲಲ್ಲೇ ನಮ್ಮ ಪಂಚಾಯತ್ ವ್ಯವಸ್ಥೆ ಏನಿತ್ತು ಮೊದಲು ಪಂಚಾಯತ್ ವ್ಯವಸ್ಥೆ ಇತ್ತು ಅದನ್ನು ಹಿಂದೆ ನಜೀರ್ ಸಾಹೇಬರು ರಾಮಕೃಷ್ಣ ಹೆಗಡೆ ಅವರ ನೇತೃತ್ವದಲ್ಲಿ ನಮ್ಮ ತಂದೆ ಜೆ ಎಚ್ ಪಟೇಲರು ಎಲ್ಲರೂ ಒಟ್ಟಾಗಿ ಸೇರಿ ಈ ವಿಕೇಂದ್ರೀಕರಣ ಅಂತನ್ನೋದನ್ನು ಅಧಿಕ ಆಡಳಿತದ ವಿಕೇಂದ್ರೀಕರಣ ಅಂತ ಏನು ಮಾಡಿದ್ರು ಆ ದಿಕ್ಕಿನ ಕಡೆಗೆ ಈಗ ನಾವು ಮತ್ತೊಮ್ಮೆ ನಮ್ಮ ನಮ್ಮ ಪಂಚಾಯತಿಗಳನ್ನು ನಾವು ಗಟ್ಟಿಗೊಳಿಸೋದು ಅಲ್ಲಿ ಆಡಳಿತವನ್ನು ನಾವು ಗಟ್ಟಿಗೊಳಿಸ್ಕೊಳ್ಳುವಂಥದ್ದು ಹಾಗಾಗಿ ನಾನು ನಮ್ಮ ಹಳ್ಳಿ ನಮ್ಮ ಪಂಚಾಯತಿ ಕಾರಿಗನೂರು ಪಂಚಾಯತಿ ಅದರ ಬಗ್ಗೆ ಚಿಂತನೆ ಮಾಡ್ತಾ ಅದನ್ನು ಗಟ್ಟಿಗೊಳಿಸೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ ಹಾಗೆ ಕೃಷಿ ಅನ್ನೋಂಥದ್ದು ನಮ್ಮೆಲ್ಲರ ಶೇಕಡ 70%ಕ್ಕಿಂತ ಹೆಚ್ಚು ಭಾಗ ಭಾರತ ದೇಶದಲ್ಲೇ ಇರೋವಂಥದ್ದು ಕೃಷಿಕರೇ ಆ ಕೃಷಿಕರು ಒಂದು ಸಂತೋಷವಾಗಿ ಸಂತೃಪ್ತಿಯಿಂದ ಇದ್ದದ್ದೇ ಆದರೆ ನಮ್ಮ ದೇಶ ಭಾರತ ದೇಶ ಸಂತೋಷವಾಗಿ ಸಂತೃಪ್ತಿಯಿಂದ ಇರುತ್ತೆ ಕೃಷಿಕರು ಸಂತೋಷ ಮತ್ತು ಸಂತೃಪ್ತಿ ಇಲ್ಲದೆ ಒದ್ದಾಡ್ತಾ ಭಿಕಾರಿಗಳ ಥರ ಎಲ್ಲ ಕೈ ಒಡ್ಕೊಂಡು ನಮಗೆ ಅದು ಕೊಡಿ ಇದು ಕೊಡಿ ಅಂತ ಅನ್ನೋಂಥ ಸ್ಥಿತಿಯಲ್ಲಿದ್ದರೆ ನಮ್ಮ ಭಾರತ ದೇಶ ಸಂಪೂರ್ಣ ಭಾರತ ದೇಶ ಕೂಡ ಅದೇ ಭಾವನೆಯಲ್ಲಿರುತ್ತೆ ಅದೇ ಒಂದು ಸ್ಥಿತಿಯಲ್ಲಿರುತ್ತೆ ಹಾಗಾಗಿ ನಾವು ಈ ಕೃಷಿ ಪದ್ಧತಿ ಏನಿದೆ ಇದು ಈ ಕೃಷಿ ಪದ್ಧತಿಯಲ್ಲೇ ಒಂದು ಸಂಪೂರ್ಣ ಒಂದು ಪರಿವರ್ತನೆಯನ್ನು ತರಬೇಕಾಗಿದೆ ಈಗಿರುವಂಥ ಹಣ ಕೇಂದ್ರೀಕೃತ ಹಣ ಆಧಾರಿತ ಕೃಷಿಯಿಂದ ಜೀವನಾಧಾರಿತ ಜೀವನ ಕೇಂದ್ರೀಕೃತ ಬಾಂಧವ್ಯಗಳು ಚೆನ್ನಾಗಿರುವಂಥದ್ದು ಯಾಕೆಂದರೆ ಹಳ್ಳಿಗಳಲ್ಲಿ ಬಾಂಧವ್ಯಗಳು ಚೆನ್ನಾಗೆ ಇರಲೇಬೇಕಾದಂಥದ್ದು ಕೃಷಿಯಲ್ಲಿ ಬಾಂಧವ್ಯಗಳು ಚೆನ್ನಾಗಿರಲೇಬೇಕಾದಂಥದ್ದು ಸಹಕಾರ ಅನ್ನೋಂಥದ್ದು ಇರಲೇಬೇಕಾದಂಥದ್ದು ಆ ದಿಕ್ಕಿನ ಕಡೆಗೆ ನಾವು ನಮ್ಮ ಪಂಚಾಯತ್ ವ್ಯವಸ್ಥೆಯಲ್ಲಿ ಬಾಂಧವ್ಯಗಳ ವೃದ್ಧಿ ಜೊತೆಗೆ ನಮ್ಮೆಲ್ಲರ ಆರೋಗ್ಯ ಆರೋಗ್ಯ ಅನ್ನೋದು ನಮಗೆ ಬಾಂಧವ್ಯಗಳು ಮೊದಲನೇ ಆದ್ಯತೆ ಆದರೆ ಎರಡನೇದಾಗಿ ನಮ್ಮ ಆರೋಗ್ಯ ಆರೋಗ್ಯ ಚೆನ್ನಾಗಿದ್ದು ಆಮೇಲೆ ಹಣದ ಬಗ್ಗೆ ಯೋಚನೆ ಮಾಡ್ಕೊಂಡು ಎಲ್ಲರ ಹತ್ರನೂ ಹಣ ಇರಲಿ ಒಂದು ಒಳ್ಳೆಯ ಜೀವನವನ್ನು ಎಲ್ಲರೂ ಮಾಡುವಂಥ ಆಲೋಚನಾ ಪದ್ಧತಿ ಈಗಾಗಲೇ ಪ್ರಪಂಚದಾದ್ಯಂತ ಶುರುವಾಗಿದೆ ನಮಸ್ಕಾರ ನಾನು ಪ್ರೊಫೆಸರ್ ಶಿವರಾಜ್ ಅಂತ ಹೇಳ್ಬಿಟ್ಟು ಗಾಂಧಿ ಸಂಸ್ಥೆಯಿಂದ ಬಂದಿರೋನು ಕಸ್ತೂರ್ಬಾ ಗಾಂಧಿ ಆಶ್ರಮ ಅದರ ಟ್ರಸ್ಟಿಯಾಗಿಯೂ ಆ ಕೆಲಸ ಮಾಡ್ತಾಯಿದ್ದೀನಿ ನಿವೃತ್ತ ಪ್ರಾಧ್ಯಾಪಕ ನನಗೆ ಇಲ್ಲೊಂದು ಬಹಳ ಸಂತೋಷದ ಕಾರ್ಯಕ್ರಮ ಇದು ಬಹಳ ವಿಚಾರಪೂರಿತವಾದಂಥ ಕಾರ್ಯಕ್ರಮ ಇಂದು ಅತ್ಯಂತ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥದ್ದು ಏಕೆಂದರೆ ಇವತ್ತು ಈ ಗಾಂಧೀಜಿಯ ಚಿಂತನೆಗಳಿಂದ ದೂರ ಸರಿತಾ ಇರತಕ್ಕಂಥ ಅದರ ದುಷ್ಪರಿಣಾಮವಾಗಿ ಇವತ್ತು ಸಮಾಜ ಎದುರಿಸ್ತಾ ಇರತಕ್ಕಂಥ ಸಂಕಷ್ಟಗಳನ್ನು ನಾವು ನೋಡಿದ್ದೀವಿ ಈ ಜಗತ್ತು ಖಾಸಗೀಕರಣ ಮತ್ತು ವ್ಯಾಪಾರೀಕರಣ ಉದಾರೀಕರಣ ಇವೆಲ್ಲದರಿಂದ ಗ್ರಾಮೀಣ ವ್ಯವಸ್ಥೆಯನ್ನೇ ಅಸ್ತವ್ಯಸ್ತ ಮಾಡ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿರುವಾಗ ಇದರ ಬಗ್ಗೆ ಈಗ ವಿಕೇಂದ್ರೀಕರಣ ವ್ಯವಸ್ಥೆಯ ಬಗ್ಗೆ ಮತ್ತು ಬಹಳ ಪ್ರಮುಖವಾಗಿ ಸ್ಥಳೀಕರಣ ಲೋಕಲೈಸೇಷನ್ ಇದು ಇಂಪಾರ್ಟೆಂಟು ಸ್ಥಳೀಯವಾಗಿ ಬೆಳೆದೇ ಹೋದರೆ ಗಾಂಧೀಜಿಯ ಪರಿಕಲ್ಪನೆಯೇ ಅದೇ ಆಗಿತ್ತು ಭಾರತ ಜೀವಂತವಾಗಿರೋದೇ ಅದು ಹಳ್ಳಿಗಳಲ್ಲಿ ಅದರ ಆತ್ಮ ಇರೋದು ಹಳ್ಳಿಗಳಲ್ಲಿ ಗ್ರಾಮದ ಉದ್ಧಾರವೇ ರಾಷ್ಟ್ರದ ಉದ್ಧಾರ ಅಂತಕ್ಕಂಥದ್ದು ಇವತ್ತು ಈ ದೇಶದ ಅವಶ್ಯಕತೆ ಮತ್ತು ರಾಜ್ಯದ ಅವಶ್ಯಕತೆ ಈ ದೃಷ್ಟಿಯಿಂದ ಅನೇಕ ಚಿಂತಕರು ಒಟ್ಟು ಸೇರಿ ಮುಂದೇನು ಮಾಡ್ಬೋದು ಮುಂದೇನು ಮಾಡಬೇಕು ಇದರ ಬಗ್ಗೆ ಯೋಚನೆ ಮಾಡಲಿಕ್ಕೆ ಸೇರಿದ್ದೇವೆ ಇಲ್ಲಿ ಒಂದು ಒಳ್ಳೆಯ ವಾತಾವರಣ ಇರುವಂಥ ಗಾಂಧಿಯ ವಿಚಾರಧಾರೆಯ ಅಡಿಯಲ್ಲಿ ಕೆಲಸ ಮಾಡ್ತಿರುವಂಥ ಒಂದು ಸಂಸ್ಥೆಯ ಒಟ್ಟಿಗೆ ಇದನ್ನು ಬೆಸೆದುಕೊಂಡು ನಾವು ಕೆಲಸ ಮಾಡ್ತಾಯಿದ್ದೇವೆ ಮೂಲ ಪ್ರಶ್ನೆ ಇರೋದು ಎಲ್ಲದರ ವಿಕೇಂದ್ರೀಕರಣ ಆದಾಗ ಮಾತ್ರ ಸ್ಮಾಲ್ ಈಸ್ ಗುಡ್ ಅಂತ ಏನು ಹೇಳ್ತೇವೆ ಎಲ್ಲದರ ವಿಕೇಂದ್ರೀಕರಣ ಆಗಬೇಕು ವಿಕೇಂದ್ರೀಕರಣದ ಮೂಲಕ ಒಂದು ಬದಲಾವಣೆ ತರಬೇಕು ಪೂಜ್ಯ ಮಹಾತ್ಮ ಗಾಂಧೀಜಿಯವರ ರಾಮರಾಜ್ಯದ ಗ್ರಾಮರಾಜ್ಯದ ರಾಮರಾಜ್ಯದ ಕಲ್ಪನೆ ಏನಿದೆ ಇದು ಸಾಕಾರಗೊಳ್ಳಬೇಕಾದರೆ ಯಾವ ಯಾವ ಕ್ಷೇತ್ರದಲ್ಲಿ ವಿಕೇಂದ್ರೀಕರಣ ಆಗಬೇಕು ಹೇಗೆ ಆಗಬೇಕು ಅದನ್ನು ಹೇಗೆ ಮಾಡಬಹುದು ಅದಕ್ಕೆ ಯಾವ ಯಾವ ಜನರನ್ನು ಉಪಯೋಗ ಮಾಡಬೇಕು ಈ ಎಲ್ಲದರ ಬಗ್ಗೆ ಯೋಚನೆ ಮಾಡಲಿಕ್ಕೆ ಅನೇಕ ಚಿಂತಕರು ಒಟ್ಟು ಸೇರಿದ್ದಾರೆ ಇವರ ಜೊತೆಗೆ ಸಂಭಾಷಣೆಗಳು ಚರ್ಚೆಗಳು ನಡು ಮುಂದಿನ ದಿವಸದಲ್ಲಿ ಈ ವಿಕೇಂದ್ರೀಕರಣದ ವ್ಯವಸ್ಥೆಯನ್ನು ಇನ್ನಷ್ಟು ಪ್ರಾಮಾಣಿಕವಾಗಿ ರಾಜ್ಯದಲ್ಲಿ ಮತ್ತು ಕೇಂದ್ರದಲ್ಲಿ ತರುವಂಥ ಅವಶ್ಯಕತೆ ಇದೆ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೇವೆ ಈ ರೀತಿಯ ಕೆಲಸಗಳನ್ನು ಮಾಡ್ತಾ ಇದ್ದೇವೆ ಎನ್ಎಸ್ ಮಾರುತಿ ಪ್ರಸಾದ್ ಅಮೋಕ್ ಟಿವಿ ತುಮಕೂರು ರಾಜ್ಯಕ್ಕೆ ಮುಂಗಾರು ಮಳೆ ಆರಂಭವಾಗಿದೆ ಈಗಾಗಲೇ ಎಲ್ಲೆಡೆಯೂ ಕೃಷಿ ಚಟುವಟಿಕೆಗಳು ಗರಿಗೆದರಿವೆ
ಮುಂಗಾರು ಬಂತೆಂದರೆ ರೈತರು ತಮ್ಮ ಹೊಲಗಳನ್ನು ಹಸನು ಮಾಡಿ ಬೀಜ ಬಿತ್ತನೆ ಮಾಡಿ ನಾಟಿ ಮಾಡಲು ಮುಂದಾಗಿದ್ದಾರೆ. ಹಿನ್ನೆಲೆಯಲ್ಲಿ ತುಮಕೂರು ಹೊರವಲಯದ ಬೆಳಗುಂಬದಲ್ಲಿ ದೇವರಾಜು ಎಂಬ ರೈತರು ಈ ಬಾರಿಯ ಮುಂಗಾರು ಕೃಷಿ ಚಟುವಟಿಕೆಯನ್ನು ಆರಂಭಿಸಿದ್ದು ತನ್ನ ಮೊಮ್ಮಗನೊಂದಿಗೆ ತಮ್ಮ 1 ಎಕರೆ ಹೊಲದಲ್ಲಿ ಬದನೆ ಪೈರು ನಾಟಿ ಮಾಡುವ ಮೂಲಕ ಈ ಬಾರಿಯ ಮುಂಗಾರು ಕೃಷಿಗೆ ನಾಂದಿ ಹಾಡಿದ್ದಾರೆ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.